ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು 2024ರಲ್ಲಿ ಬಂದಿರುವಂತಹ ಮೂರು ಅಧಿಸೂಚನೆಗಳು, ಓಕೆ, ಫಾರ್ ಸಿವಿಲ್ ಇಂಜಿನಿಯರ್ಸ್. ಫಸ್ಟ್ ಒನ್ ಈಸ್ BBMPದು, ನೋಡಿ, ಇಂಜಿನಿಯರ್ ಇದೆ, ಎಚ್ ಕೆಗೂ ಇದೆ, ನಾನ್ ಎಚ್ ಕೆಗೂ ಇದೆ. ಓಕೆ, ನಾನ್ ಎಚ್ ಕೆಗೆ 92 ಹುದ್ದೆಗಳಿವೆ, ಎಚ್ ಕೆ ರೀಜನ್ ಅವರಿಗೆ 8 ಹುದ್ದೆಗಳಿವೆ. ಓಕೆ, ಅದೇ ರೀತಿ ಜಲಸಂಪನ್ಮೂಲ ಅಂದರೆ WRD ಇಲಾಖೆ, ನಾನ್ ಎಚ್ ಕೆ 90 ಹುದ್ದೆಗಳಿವೆ. ಓಕೆ, ಮತ್ತು ADLR ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ. ಓಕೆ, ಆಫ್ಟರ್ ಆಲ್ಮೋಸ್ಟ್ 8 ವರ್ಷ ಆದ ನಂತರ ಕರೆದಿದ್ದಾರೆ ADLR, ವೆರಿ ವೆರಿ ಗುಡ್ ಜಾಬ್. ಓಕೆ, ಸೊ ಇದು ಕೂಡ 24 ಹುದ್ದೆಗಳಿವೆ, ಎಚ್ ಕೆ ರೀಜನ್ ಅವ್ರಿಗೂ ಇದೆ, ಬಟ್ ಸ್ವಲ್ಪ ಕಡಿಮೆ ಪೋಸ್ಟ್ ಇದೆ. ಓಕೆ, ಈಗ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇರುವಂಥದ್ದು ಈ ನೋಟಿಫಿಕೇಶನಲ್ಲಿ, ಈ ಮೂರು ಹುದ್ದೆಗಳಿಗೂ ಡಿಫ್ರೆಂಟ್ ಸಿಲೆಬಸ್ ಇದೆ Paper 2ಗೆ. ಓಕೆ, Paper 1 ಸಿಲೆಬಸ್ ಇಸ್ ಆಲ್ಮೋಸ್ಟ್ ಸೇಮ್, 300 ಅಂಕಗಳು, 1/4 ನೆಗೆಟಿವ್ ಮಾರ್ಕಿಂಗ್, ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಎರಡು ಪೇಪರ್ ಇರ್ತದೆ. ಓಕೆ, ಫಾರ್ ಜನರಲ್ ಮೆರಿಟ್ ಸ್ಟೂಡೆಂಟ್ ₹300 ಫೀಸ್ ಇದೆ, 2A 2B ಎಲ್ಲ ₹150 ಫೀಸ್ ಇದೆ. ಓಕೆ, ಸೊ ನಮ್ಮ ಆ್ಯಪ್ ಇದೆ, KPIC ಸಿವಿಲ್ ಸ್ಕೂಲ್ ಅಂತ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯ್ನ್ ಅವರ್ ಕ್ಲಾಸಸ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಏನಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ತಿಳ್ಕೊಳ್ಳೋಣ. ಸಿಲೆಬಸ್ನ ನಾವು ಸಪ್ರೇಟಾಗಿ ವೀಡಿಯೋ ಮಾಡೋಣ, ಮೂರು ಡಿಫ್ರೆಂಟ್ ಸಿಲೆಬಸ್ ಇರೋದ್ರಿಂದ ಮೂರನ್ನ ಕೂಡ ನಾವು ಸಪ್ರೇಟಾಗಿ ವೀಡಿಯೋ ಮಾಡಿ ಎಕ್ಸ್ಪ್ಲನೇಷನ್ನ ನಿಮಗೆ ಕೊಡ್ತೇವೆ ಸಿಲೆಬಸ್ದು. ಓಕೆ, ಈಗ ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭಿಸುವ ದಿನಾಂಕ 15/4/2024. ಓಕೆ, 15/4 ಅಂದರೆ ಏಪ್ರಿಲ್ ತಿಂಗಳು 15ನೇ ತಾರೀಕು. ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/5 ಅಂದರೆ ಮೇ ತಿಂಗಳು 14ನೇ ತಾರೀಕು. ಓಕೆ, ಶುಲ್ಕ ಪಾವತಿಸಲು ಕೂಡ ಅದೇ ಕೊನೆಯ ದಿನಾಂಕ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಎಲ್ರಿಗೂ ಇರ್ತದೆ. ತಾತ್ಕಾಲಿಕವಾಗಿ ನೋಡಿ 11ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟಲ್ಲಿ ನಡೆಸಬೇಕು ಅಂತ ಉದ್ದೇಶಿಸಿದ್ದಾರೆ, ಬಟ್ ತಾತ್ಕಾಲಿಕ ದಿನಾಂಕ, ಫೈನಲ್ ಡೇಟ್ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಸೊ ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಪಾಯಿಂಟ್ ಅಷ್ಟೇ ನೋಡೋಣ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ರಿಸರ್ವೇಷನ್ ಏನೇನಿದೆ ಅಂತ ನೋಡಿ. ಹುದ್ದೆಗಳಿಗೆ ಫೀಸ್ ಎಷ್ಟಿದೆ? ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹50 ಫೀಸ್ ಇದೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 300, 2A 2B 3A 3B ವಿದ್ಯಾರ್ಥಿಗಳಿಗೆ ₹150 ಫೀಸ್ ಇದೆ. ಓಕೆ, ನೆಕ್ಸ್ಟ್ ಒನ್ ಇಸ್ ನೋಡಿ, ಇಲ್ಲಿ ಪೇಪರ್ ಕೊಟ್ಟಿದ್ದಾರೆ. ಸಾಮಾನ್ಯ ಪತ್ರಿಕೆ 300 ಮಾರ್ಕ್ಸ್ 1.5 ಗಂಟೆಗಳು, ನಿರ್ದಿಷ್ಟ ಪತ್ರಿಕೆ 300 ಮಾರ್ಕ್ಸ್ 2 ಗಂಟೆಗಳು. ಸೊ 300 ಮಾರ್ಕ್ಸ್ ಅದು ಅಂದರೆ 100 ಕ್ವಶನ್ನು, ಒಂದು ಕ್ವಶನ್ಗೆ 3 ಅಂಕಗಳು. ಓಕೆ, ನೆಗೆಟಿವ್ 1/4 ನೆಗೆಟಿವ್ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ನೋಡಿ, ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಕುರಿತು ಇಲ್ಲಿ ಮಾಹಿತಿಯನ್ನು ಅವ್ರು ತಿಳಿಸಿದ್ದಾರೆ. ಇವೆಲ್ಲವೂ ಕೂಡ ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಂಥದ್ದು. ಮತ್ತು ಇಲ್ಲಿ ಮೇನ್ ಆಗಿ ಹುದ್ದೆಗಳಿಗೆ ನೋಡಿ ಇದು ಕೊಟ್ಟಿದ್ದಾರೆ, ಏನಂದರೆ BTech ಏನು ಆಗಿರಬೇಕು, ಯಾವ್ದಾವ್ದು ಹುದ್ದೆಗಳಿಗೆ ಅಂತ. ಓಕೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನೋಡಿ ಸಿವಿಲ್ ಇಂಜಿನಿಯರ್ ಆಗ್ಬೋದು, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಕೂಡ ನಡೀತದೆ. ಅದೇ ರೀತಿ ಜಲಸಂಪನ್ಮೂಲ ಇಲಾಖೆಗೆ ಸಿವಿಲ್ ಇಂಜಿನಿಯರಿಂಗ್, ಜಲ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಎಲ್ಲ ನಡೀತದೆ. ಸೊ ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದು ಒಂದು ಏನಂದರೆ ನೋಡಿ, ಭೂಮಾಪ ಅಂದರೆ ADLR ಅವ್ರೇನು ಕೊಟ್ಟಿದ್ದಾರೆ, ಮಿನಿಮಮ್ 60% ಆಗಿರಲೇಬೇಕು ಅಂತ ಕೊಟ್ಟಿದ್ದಾರೆ. ನಿಮ್ಮ ಅಂಕಗಳು ಇಂಜಿನಿಯರಿಂಗಲ್ಲಿ 60% ದಾಟಿರಬೇಕು, ಆವಾಗಷ್ಟೇ ನೀವು ADLR ಅಪ್ಲೈ ಮಾಡಬಹುದು. ಓಕೆ, ಗೊತ್ತಾಯ್ತಲ್ವಾ? ಸೊ ಸಿಲೆಬಸ್ನ ನಾವು ಡಿಫ್ರೆಂಟಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇನ್ನು ತುಂಬ ಲೇಟ್ ಇದೆ, ಇನ್ನು 1 ಮಂತ್ ಲೇಟ್ ಇದೆ. ಸೊ ಈಗ ನೆಕ್ಸ್ಟು ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.